ಧರ್ಮರಾಜ ಕಾಪನ ಇರಬಹುದು, ಗೌಂಡರ್ ಬಲ್ಲಿ ಗೌಂಡರ್ ಇರಬಹುದು, ಹೀಗೆ ಹಲವಾರು ಸುಮಾರು 13-14 ಜಾತಿಗಳು ಅಂದ್ರೆ ಪಂಗಡಗಳು ಇರ್ತಕ್ಕಂಥದ್ದು ಈಗಳ ಜಾತಿಗಳು. ಈ ಜನಾಂಗ ಈ ಪ್ರದೇಶ ದ್ರಾವಿಡ ಪ್ರದೇಶದಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಇರ್ತಕ್ಕಂಥ ಒಂದು ಜನಾಂಗ, ಅವರದೇ ಆದಂತಹ ಒಂದು ಬದುಕನ್ನ ಮಾಡಿಕೊಳ್ತಾ ಈ ಒಂದು ಸಮಾಜದ ಸೇವೆಯನ್ನ ಮಾಡ್ತಾ ಸಾವಿರಾರು ವರ್ಷದಿಂದ ಬಂದಿರತಕ್ಕಂಥ ಒಂದು ಜಾತಿ. ಈ ಜನಾಂಗ ಬಹಳ ಸ್ವಾಭಿಮಾನದಿಂದ ಬರತಕ್ಕಂಥ ಒಂದು ಜನಾಂಗ. ಆದ್ರೆ ಇವತ್ತು ನಾವು ಬೆಂಗಳೂರು ನಗರವನ್ನ ಏನ್ ನೋಡ್ತೀವಿ, ಹಿಂದೆ 13-14 ಶತಮಾನದಲ್ಲಿ ಈ ಬೆಂಗಳೂರು ನಗರ ಮತ್ತು ಸುತ್ತಮುತ್ತ ಈ ನಾಡಿಗೆ 13-16 ಶತಮಾನದಲ್ಲಿ ತಿಗಳ ನಾಡು ಅಂದರೆ ಹೆಸರು. ಇದು ಇತಿಹಾಸ ಮತ್ತು ಬೇಕಾದಷ್ಟು ನಮಗೆ ಸಿಗ್ತಕ್ಕಂಥ ಶಾಸನಗಳಲ್ಲಿ ನಾವು ಕಂಡಿದ್ದೇವೆ. ಅದೇನೇ ಆದರೂ ಇವತ್ತು ಪ್ರಜಾಪ್ರಭುತ್ವ ಇದೆ, ಇದರಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಕೇಳತಕ್ಕಂಥದಕ್ಕೆ ನಮಗೆ ಇರತಕ್ಕಂಥ ಅಧಿಕಾರ. ಇವತ್ತು ಈ ಜನಾಂಗ ಸಾಮಾಜಿಕವಾಗಿ ಆಗಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಥವಾ ಉದ್ಯೋಗವಾಗಲಿ, ಉದ್ಯೋಗದಲ್ಲಿ ಯಾವುದೇ ಥರದ ಇದು ಯಾವುದೇ ಥರದಲ್ಲೂ ನಾವು ಮುಂದೋಗಿಲ್ಲ. ಕೇವಲ ಬೆರಳಷ್ಟು ಮಾತ್ರ ನಮ್ಮ ಜನಾಂಗ ಇವತ್ತು ಈ ಕ್ಷೇತ್ರದಲ್ಲಿ ಮುಂದಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ರಾಜಕೀಯದಲ್ಲಿ ತಗೊಂಡ್ರೆ ಕೇವಲ 2 MLA ಮಾತ್ರ ಜನಾಂಗದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಬರೀ 2 MLA, ಅದರಲ್ಲಿ ನಮ್ಮ ಮುದ್ರಾಮಯ್ಯ ಅವರು, ಇನ್ನೊಂದು ನಮ್ಮ ನರೇಂದ್ರ ಬಾಬು MSC ಅವರು ಯಡಮಾನತಾಗಿ MCP. ಹಾಗಾಗಿ ಇವತ್ತು ಈ ಜನಾಂಗ ರಾಜಕೀಯದಲ್ಲಿ ಯಾವುದೇ ತರಲಿ, ಇವತ್ತು ಸಂವಿಧಾನದ 73-74 ಸಂವಿಧಾನ ತಿದ್ದುಪಡಿ ನಂತರ ನಮಗೆ ಇರತಕ್ಕಂಥ ಅವಕಾಶಗಳು ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ. ಅದರಲ್ಲೂ ಆ ರಿಸರ್ವೇಷನ್ ಇರೋದ್ರಿಂದ ಇಲ್ದಿರಿ ಅದು ಇರ್ತದೆ. ಅದ್ರ ಜೊತೆಗೆ ಆರ್ಥಿಕವಾಗಿ ನಾವು ಏನು ಸಣ್ಣ ಪುಟ್ಟ 10 ಪುಟ್ಟ 5 ಪುಟ್ಟ 6 ಪುಟ್ಟ ಇಟ್ಕೊಂಡು ಜೀವನ ಮಾಡತಕ್ಕಂಥ ನಮ್ಮ ರೈತಾಪಿ ಜನ ಸೊಪ್ಪು ಹಣ್ಣುಗಳು ಅಥವಾ ತರಕಾರಿ ಈ ರೀತಿ ಬೆಳೆದು ಉತ್ತಮವಾದಂಥ ಗುಣಮಟ್ಟವನ್ನ ಸಂರಕ್ಷಣೆ ಮಾಡ್ತಾ ಜನಗಳಿಗೆ ಈ ಸಮುದಾಯಗಳಿಗೆ ಉತ್ತಮ ತರಕಾರಿ ಹಣ್ಣು ಹೂವನ್ನು ಕೊಡ್ತಾ ಬರ್ತಕ್ಕಂಥ ಒಂದು ಜನಾಂಗ. ಬಹಳ ಹಿಂದೆ ಸೈನ್ಯದಲ್ಲೂ ಇವರ ಒಂದು ಪಾತ್ರ ಜಾಸ್ತಿ ಇತ್ತು. ಹಾಗಾಗಿ ಈ ಒಂದು ನಾಡಿಗೆ ಈ ಜನಾಂಗ ಬಹಳ ಅವರ ಒಂದು ನಿಷ್ಠೆಯನ್ನ ಇಟ್ಕೊಂಡು ಈ ಒಂದು ನಾಡಲ್ಲಿ ಬರುತ್ತಾ ಇದ್ದಾರೆ. ಬರ್ತಕ್ಕಂಥದಕ್ಕೆ ಅವಕಾಶ ಇನ್ನು ಹೆಚ್ಚಿಗೆ ಆಗಬೇಕು. ಮತ್ತು ಅದೇ ರೀತಿ ಇವತ್ತು ಶೈಕ್ಷಣಿಕವಾಗಿ ಈ CET ನೀಟ್ ಬಂದಿದ್ದರಿಂದ ನಮ್ಮವರು ಒಂದಷ್ಟು ಜನ ಇಂಜಿನಿಯರ್ಸ್ ಡಾಕ್ಟರ್ಗಳು ಆಗಿದ್ದಾರೆ. ಇಲ್ಲದೆ ಇದ್ರೆ ಆ ಅವಕಾಶವೇ ಇರ್ತಾರೆ. ಸೊ ಇವೆಲ್ಲ ಇವತ್ತು ಬಹಳಷ್ಟು ಒಂದು ಪರಿವರ್ತನೆ ಆಗ್ತಕ್ಕಂಥ ದಿನಗಳು ಬಂದಿದೆ. ಈ ಒಂದು ದಿಸೆಯಿಂದ ಇವತ್ತು ನಮ್ಮ ಬೇಡಿಕೆಗಳು ಒಬ್ಬ ರಾಜ್ಯದ ಒಂದು ಪಕ್ಷದ ಅಧ್ಯಕ್ಷರು ನಾನೇ ನಿಮ್ಮ ಜೊತೆಗೆ ಕುಳಿತು ತಮ್ಮ ಮಾತುಗಳನ್ನು ಹಾರಿಸ್ತೇನೆ, ತಮ್ಮ ನಾಯಕರು ಅಥವಾ ನಿಮ್ಮ ಜನ ಯಾರಾದರೂ ಅಲ್ಲಿ ಮಾತಾಡಿ ಮನೆಗೆ ಸಾಕಷ್ಟು ಎಜುಕೇಟ್ ಆಗುವಂತ ರೀತಿಯಲ್ಲಿ ಆಗ್ಬೇಕು ಅಂತೇಳಿ ಅವರು ಇವತ್ತು ಬಂದು ನಮ್ಮ ಮುಂದೆ ಕೊಡ್ತಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಒಂದು ಗೌರವ ತರ ಜೊತೆ ಹೆಮ್ಮೆ ತರ್ತಕ್ಕಂಥದ್ದು. ಇವತ್ತು ನಮ್ಮ ಜೊತೆಗೆ ಇರ್ತೀವಿ, ನಿಮ್ಮ ಮಾತನ್ನು ಕೇಳಬೇಕು ಅಂತೇಳಿ ಬಂದಿದ್ದಾರೆ. ಹಾಗಾಗಿ ಬಂದ್ರೆ ಇವತ್ತು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವಕಾಶ 2-3 ನಿಮಿಷ ಇರುತ್ತೆ. ಯಾರು ಹೆಸರು ಕೊಟ್ಟಿದ್ದೀರಿ ಆ ಹೆಸರುಗಳನ್ನ ಕರೀತಾರೆ, ಶಿಸ್ತಾಕೊಂಡು ಇಲ್ಲೇ ನಿಂತ್ಕೊಂಡು ನಾಯಕರ ಮುಂದೆ ಮತ್ತು ನಮ್ಮ ಜನಗಳ ಮುಂದೆ ತಮ್ಮ ವಿಚಾರವನ್ನ ಮಂಡಿಸ್ಬೋದು. ಆ ಮಂಡಿಸಿದ ಕೆಲಸ ಆಯ್ತು
ಬಹಳ ಬಹಳ ಸ್ಪೆಸಿಫಿಕ್ ಆಗಿದೆ, ಬಹಳ ಫೋಕಸ್ಡ್ ಇದೆ. ಆ ಒಂದು ವಿಷಯನ ನೀವು ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನು ನಾವು ನೋಟ್ ಮಾಡ್ಕೋತೇವೆ. ತದನಂತರ ಅದರ ಬಗ್ಗೆ ನಾವು ಸಾಕಷ್ಟು ಬೆಳಕಂತ. ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದಂಥದ್ದು, ಈ ನಮ್ಮ ತಿಂಗಳ ದಿನಾಂಕ ಪ್ರವರ್ಗ ಎರಡರಲ್ಲಿದೆ. ಈ ಪ್ರವರ್ಗ ಎರಡರಲ್ಲಿರ್ತಕ್ಕಂಥದ್ದು ಪ್ರವರ್ಗ ಒಂದಕ್ಕೆ ನಾವು ತರಬೇಕು ಅಂತೇಳಿ ಇದ್ರ ಬಗ್ಗೆ ಸಾಕಷ್ಟು ಈಗಾಗಲೇ ಹೋರಾಟ ಮಾಡ್ತಾ ಇದೆ. ಈ ಹೋರಾಟವನ್ನ ನಾವು ಮುಂದುವರ್ಸಿ ಪಡಿಸ್ತಕ್ಕಂಥದ್ದು ಮುಂದಿನ ದಿನದ್ದು ಆಗಬೇಕಾಗುತ್ತೆ. ಆದ್ರೆ ಇವತ್ತವರೆಗೂ ನಮ್ಗೆ ಯಾವುದೇ ಸರ್ಕಾರಗಳು ಅದನ್ನ ಸೀಮಿತವಾಗಿ ಕೊಡಿಸಿ ನಮ್ಮನ್ನ ಪ್ರವರ್ಗ ಎರಡರಿಂದ ಒಂದಕ್ಕೆ ತರ್ತಕ್ಕಂಥದ್ದಕ್ಕೆ ಯಾವುದೇ ತರದ ಸರ್ಕಾರದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ. ದಯವಿಟ್ಟು ಇದು ಬಹಳ ಪ್ರಮುಖವಾದಂತಹ ವಿಚಾರ. ತದನಂತರ ಇವತ್ತು ನೀವು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಏನು ಜಾಗಗಳಿದೆ, ಕಾರ್ಪೊರೇಷನ್ ಜಾಗ ಇರ್ಬೋದು, ವಿಧಾನಸೌಧ ಇರ್ಬೋದು, ಕಬ್ಬನ್ ಪಾರ್ಕ್ ಇರ್ಬೋದು, ಈ ಜಾಗಗಳೆಲ್ಲ ನಮ್ಮ ತಿಂಗಳ ಕಾರಣಕ್ಕೆ ಸಂಬಂಧಪಟ್ಟಂತಹ ಜಾಗಗಳು. ನೀವು ಯಾವುದೇ ಡಾಕ್ಯುಮೆಂಟ್ ನೋಡಿ, ಇವತ್ತು ಕಬ್ಬನ್ ಪಾರ್ಕ್ ಅಲ್ಲಿ ಕರಗದ ಗುರುತೆ ಅಂತ ಬಿಟ್ಟಿದ್ದಾರೆ ಮಾಲಕ್ಕೆ. ಇವತ್ತು ಇದೆ ಅಂದ್ರೆ ತಿಂಗಳಿಗೆ ಏನ್ ಪಾರ್ಕ್ ಮಾಡಿದ್ರು. ಇಂಥ ಒಂದು ಪ್ರದೇಶ. ಆಮೇಲೆ ಈಗ ಹೈಕೋರ್ಟ್ ಕಟ್ಟಿದ್ರಲ್ಲ ಲೆಕ್ಚರ್ ಟು, 71-72 ಅದು ಕಟ್ಟದ್ರು. ಆಗ ಅದು ಹಳ್ಳಿ ಇದೆ, ಆ ರಾಗಿ ಇರ್ತಕ್ಕಂತ ಒಂದು ಏನಂತಾರೆ ಮಡಕೆ ಅಂದ್ರು ಕಣಜ. ಕಣಜ ಆ ಕಣಜ ಫೌಂಡೇಶನ್ ಹಾಕುವಾಗ ಆ ಕಣಜ ಸಿಕ್ಕಿದೆ. ಸೊ ಅಲ್ಲಿಂದ ಮೈಗ್ರೇಟ್ ಆಗಿರ್ತಕ್ಕಂಥದಕ್ಕೆ ಬಹಳಷ್ಟು ಪುರಾವೆಗಳಿದೆ. ಹಾಗಾಗಿ ಈ ಪ್ರದೇಶದಲ್ಲಿ ತಿಂಗಳ ದಿನಾಂಕ ವಾಸ ಮಾಡತಕ್ಕಂಥದ್ದು 116 ಶತಮಾನಕ್ಕೆ ಮುಂದಿನಿಂದ ಪುರಾವೆಗಳಿದೆ. ಹಾಗಾಗಿ ಈ ಜನಾಂಗ ಇವತ್ತು ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದಾಗಿದೆ. ಇದನ್ನ ನಾವು ನಾಯಕರ ಗಮನಕ್ಕೆ ತರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಇವತ್ತು ಇಂಥ ವಿಚಾರಗಳಲ್ಲಿ ನಾವು ಬೆಳಗ್ತಿರ್ತಕ್ಕಂಥದ್ದಾಗಬೇಕು. ಮತ್ತು ಇನ್ನು ಹೆಚ್ಚಿಗೆ ತಮ್ಮೆಲ್ಲ ನನಗಿಂತ ಚೆನ್ನಾಗಿ ಗೊತ್ತಿರ್ತಕ್ಕಂಥ ಜನಕ್ಕೆ ಬಂದಿದ್ದೀವಿ. ತಾವೆಲ್ಲ ಇಲ್ಲಿ ವಿಷಯವನ್ನು ಮಂಡಿಸಿ ಇವರ ಎರಡನೇ ಮೂರು ಬರೀ ವಿಷಯಕ್ಕೆ ಬಂದು ಯಾರ ಹೆಸರನ್ನು ತಗೋಬೇಡಿ, ಕೂಡಲೇ ಈ ಕೆಲಸವನ್ನು ನಾವು ಇಲ್ಲಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಗೊತ್ತಿರ್ತಕ್ಕಂಥ ಎಲ್ಲ ನನ್ನ ಬಂಧು ಮಿತ್ರರಿಗೆ ಮತ್ತು ಎಲ್ಲ ನನ್ನ ಆತ್ಮೀಯ ನಾಯಕರಿಗೆ ವಂದಿಸಿ ಎರಡು ಮಾತು ನಮಸ್ಕಾರ. ಜಯ ಜಯ. ಕಾರ್ಯಕ್ರಮದ ಸದುದ್ದೇಶಗಳೇನು ಎಲ್ಲ ಅಂಶಗಳನ್ನ ನಮ್ಮ ಜನನಾಯಕರ ಗಮನಕ್ಕೆ ಮುಟ್ಟಿಸಬೇಕು ಅನ್ನೋ ವಿಚಾರವನ್ನ ಸಂಕ್ಷಿಪ್ತವಾಗಿ ಮುಂದಿಟ್ಟಿದ್ದಾರೆ. ಈಗ ಸಂವಾದ